ನಮಸ್ಕಾರ ಕಗ್ಗ ಮಾರ್ಗದಲ್ಲಿ ಮುಂದುವರಿತ ಇವತ್ತಿನ ಕಗ್ಗ ಬಳಲಿ ನೆಲದಲ್ಲಿ ಮಲಗಿ ಮೈ ಮರೆತು ನಿದ್ರಿಪನ ಕುಲುಕಿ ಹಾಸಿಗೆಯನ್ ಅರಸೆನ್ನುವುದು ಉಪಕೃತಿಯೇ ಒಳಿತ ನೆಸಗುವೆನೆಂದು ನೆಮ್ಮದಿಯ ನುಂಗದಿರು ಸುಲಭವಲ್ಲೊಳಿತೆಸಗೆ ಮಂಕುತಿಮ್ಮ ಇದು ಬಹಳ ಚೆನ್ನಾಗಿರೋ ಕಗ್ಗ ತುಂಬ ಸುಂದರವಾದ ಕಗ್ಗ ಯಾರೋ ಒಬ್ಬ ಸುಸ್ತಾಗಿ ತುಂಬ ನಿದ್ದೆ ಬಂದು ಕಣ್ಣೆಳೆದು ನೆಲದ ಮೇಲೆ ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾನೆ ಮಲಗಿ ಅವನನ್ನು ಕುಲ್ಕಿ ಅಯ್ಯೋ ಯಾಕೆ ನೆಲದ ಮೇಲೆ ಮಲ್ಕೊಂಡಿದ್ಯ ಪಾಪ ಹೋಗು ಹಾಸಿಗೆ ಹಾಸ್ಕೊಡ್ತೀನಿ ನಿಮಗೆ ಹಾಸಿಗೆ ಮೇಲೆ ಮಲ್ಕೋ ಅಂತ ಎಬ್ಬಿಸ್ ಕಳಿಸಿದ್ರೆ ಅದು ಉಪಕೃತಿಯೇ ಅವನು ಎಂಥ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾನೆ ಅವನನ್ನು ಎಬ್ಸಿ ನಿದ್ದೆ ಹಾಳು ಮಾಡಿ ಹಾಸಿಗೆ ಮೇಲೆ ಮಲ್ಕೊಂಡ್ರೆ ಆ ನಿದ್ದೆ ಹೋದಂಗೆ ಲೆಕ್ಕ ಇನ್ನು ಅದು ಆ ಥರದ ಉಪಕೃತಿ ಒಳಿತ ನೆಸಗುವೆನೆಂದು ನೆಮ್ಮದಿಯ ನುಂಗದಿರು ನಾವು ಯಾರಿಗೋ ಒಳ್ಳೇದು ಮಾಡ್ತೀವಿ ಹೆಚ್ಚಿನ ಸಲ ಆಗುತ್ತೆ ನಮ್ಮ ಇಂಟೆನ್ಷನ್ ಚೆನ್ನಾಗೇ ಇರುತ್ತೆ ಅವರಿಗೆ ಒಳ್ಳೇದು ಮಾಡಬೇಕು ಅಂತಲೇ ಇರುತ್ತೆ ಆದರೆ ಪ್ರತಿಯೊಬ್ಬರೂ ತಮ್ಮದೇ ಆದ ಒಂದು ಸ್ಟೇಟಸ್ ಕೋನ ಮೇಂಟೈನ್ ಮಾಡಿರ್ತಾರೆ ಒಂದು ಹದ ಅವರ ಬದುಕಿನಲ್ಲಿ ಸಾಕ್ತಾ ಇರುತ್ತೆ ನಾವೇನೋ ಒಳ್ಳೇದು ಮಾಡೋದಕ್ಕೆ ಹೋಗಿ ಉದ್ದೇಶ ಒಳ್ಳೇದೇ ಆದ್ರೂ ಅದು ಅವ್ರ ನೆಮ್ಮದಿನ ನುಂಗು ಹಾಕಿದ್ರೆ ಅಥವಾ ಅವ್ರಿಗೆ ಅಡಿಷನಲ್ ಬರ್ಡನ್ ಆಗೋದ್ರೆ ಅದು ಅಷ್ಟು ಇನ್ನೊಬ್ಬರಿಗೆ ಒಳಿತನ್ನು ಮಾಡೋದು ಅಷ್ಟು ಸುಲಭ ಅಲ್ಲ ಆ ವಿವೇಚನೆ ಆ ಯೋಚನೆ ನಮಗಿರಬೇಕು ಆ ನೆಮ್ಮದಿ ನುಂಗದೇ ಇರೋ ಹಾಗೆ ಅವ್ರಿಗೆ ಅಡಿಷ್ನಲ್ ಬರ್ಡನ್ ಆಗದೇ ಇರೋ ಹಾಗೆ ಇದನ್ನು ನೋಡ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀನಿ ಅಂತ ಹೋಗುವಾಗ ದೋ ಯುವರ್ ಇಂಟೆನ್ಷನ್ಸ್ ಆರ್ ಗುಡ್ ಕೆಲವು ಸಲ ಅದೇ ತಪ್ಪಾಗ್ಬಿಡ್ಬಹುದು ನನಗೆ ನನ್ನದೇ ಒಂದು ಅನುಭವ ನೆನಪಾಗುತ್ತೆ ಈ ಮಾಧ್ಯಮದ ಮೂಲಕ ಬಹುಶಃ ಇದೊಂದು ಕನ್ಫೆಷನ್ ಅಂತಲೂ ಅಂದ್ಕೊಳ್ಬಹುದು ನನ್ನ ಗೆಳತಿಯೊಬ್ಬಳ ಮದುವೆ ಸೆಟ್ಲಾಗಿತ್ತು ನನಗೆ ತುಂಬ ಆಪ್ತಳವಳು ಆವಾಗ ಈ ಒಡವೆಗಳು ಇಷ್ಟು ಇವತ್ತು ಸಿಕ್ಕಷ್ಟು ಸುಲಭವಾಗಿ ಬಾಡಿಗೆಗೆ ಆ ಥರ ಸಿಗ್ತಾ ಇರಲಿಲ್ಲ ಮದುವೆಗೆ ಹಾಕೋ ಹಾಕ್ಕೊಳ್ಳೋ ಅಂಥ ಒಡವೆಗಳು ನಾವು ಎಷ್ಟು ಮಹಾ ಚಿನ್ನ ಮಾಡಿಸಿರ್ತೀವಿ ಅದನ್ನು ಮಾತ್ರ ಹಾಕ್ಕೊಳ್ಳೋಕ್ಕಾಗಲ್ಲ ಮದುವೆ ಮನೇಲಿ ಮದುಮಗಳು ಚೆನ್ನಾಗಿ ಕಾಣಬೇಕು ಅಂದರೆ ಒಂದು ಕಲ್ಲಿನ ನೆಕ್ಲೆ ಒಂದು ಹಾರ ಇನ್ನೇನೋ ಒಂದು ಹಣೆ ಬಟ್ಟು ಈ ಥರದ್ದು ಏನೇನೋ ಒಡವೆಗಳು ಹಾಕ್ಕೊಳ್ತಾ ಇದ್ದರು ಹಿಂಗೆ ಬಾಡಿಗೆಗೆ ತಂದು ಇದ್ರು ನಾನು ಆವಾಗ ಭರತನಾಟ್ಯ ಎಲ್ಲ ಕಲಿತಾ ಇದ್ದಿದ್ದರಿಂದ ಅದನ್ನು ಇದ್ದಿದ್ದರಿಂದ ನನ್ನಲ್ಲಿ ಒಡವೆಗಳ ಸೆಟ್ ಇತ್ತು ಸೊ ನಾನಂದೆ ಅದನ್ನು ಯಾಕೆ ಬಾಡಿಗೆಗೆ ತಗೊಳ್ತೀಯ ನಾನೇ ಕೊಡ್ತೀನಿ ಒಡವೆಗಳನ್ನು ಅಂತ ಹೇಳಿದೆ ನನ್ನ ಒಡವೆಗಳನ್ನು ಕೊಟ್ಟೆ ಕೂಡ ಬಟ್ ನನಗೆ ತಂದು ಅವ್ರ ಮನೇಲಿ ತೆಗೆದಾಗಲೇ ನನಗೆ ಅದು ಕಂಡಿದ್ದು ಅದ್ರಲ್ಲ ಹೊಳಪು ಮಾಸಿ ಹೋಗಿದೆ ಅಂತ ಅದನ್ನು ಉಪಯೋಗಿಸಿ ಬಹಳಷ್ಟು ದಿನ ಆಗೋಗಿತ್ತು ಎಲ್ಲ ಮಂಕಾಗೋಗಿದ್ವು ಡಲ್ ಆಗೋಗಿದ್ವು ಆವತ್ತಿನ ಕಾಲಕ್ಕೆ ಅದನ್ನು ಪಾಲಿಷ್ ಮಾಡಿಸೋದಕ್ಕೆ ಸ್ವಲ್ಪ ಹೆಚ್ಚೆ ಅನ್ನುವಂಥ ಹಣ ಇತ್ತು ಅವರಿಗೆ ಮದುವೆ ಮನೆ ಖರ್ಚಿತ್ತು ಒಂದು ಮದುವೆ ಮಾಡ್ತಾಯಿದ್ರು ಇಲ್ಲ ನೀನು ಇದನ್ನು ಹಾಕು ಅಂತ ಐ ಇನ್ಸಿಸ್ಟೆಡ್ ಅವರು ಆಮೇಲೆ ಅದನ್ನು ನಾನು ನಾನು ಸಹಾಯ ಇದ್ದೀನಿ ಅವರಿಗೆ ಅನ್ನೋದಕ್ಕೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅಷ್ಟು ಹಣ ಭರಿಸಿ ಅದನ್ನು ಪಾಲಿಷ್ ಮಾಡಿಸಿ ಅದನ್ನೇ ಅವಳು ಮದುವೆಗೆ ಹಾಕ್ಕೊಂಡ್ಳು ಇವತ್ತು ಯೋಚಿಸಿದಾಗ ಅನ್ಸತ್ತೆ ಸಹಾಯ ಮಾಡೋಕ್ಕೆ ಹೋಗಿ ನಾನು ಅವರಿಗೆ ಅವ್ರ ಭಾರನ ಹೆಚ್ಚಿಸ್ದೆ ಅಂತ ನನ್ನ ಉದ್ದೇಶ ಅವಳು ನನ್ನ ಒಡ್ಬೆಗಳನ್ನ ಹಾಕೊಳ್ಳಿ ಅವರೆಲ್ಲೋ ಬಾಡಿಗೆಗೆ ಸಿಗ್ತಾ ಇರಲಿಲ್ಲ ಅದನ್ನು ಹುಡುಕಬೇಕಾಗಿತ್ತು ಎಲ್ಲಿ ಸಿಗುತ್ತೋ ಅದು ಎಲ್ಲ ಅಂತ ಜೊತೆಗೆ ನಾವು ದಿನ ಬೆಳಗಾದ್ರೆ ಹೋಗಿ ಕಂಠಿಹಾರ ಡಾಬುನೆಲ್ಲ ತೊಗೊಳಲ್ವಲ್ಲ ಸೊ ಯಾರಿಗೂ ಗೊತ್ತಿರ್ತಿರಲಿಲ್ಲ ಎಲ್ಲಿ ಸಿಗುತ್ತೆ ಅದು ಅಂತ ಅದನ್ನು ಹುಡುಕೋ ಕಷ್ಟ ಅದನ್ನೆಲ್ಲ ಈಸಿ ಮಾಡೋಕ್ಕೋಸ್ಕರ ನಾನು ಮಾಡಿದ ಪ್ರಯತ್ನ ಅದು ಆದರೆ ಅದರಿಂದ ಅವರಿಗೆ ಹೆಚ್ಚು ಖರ್ಚು ಮಾಡಿ ಅವರು ಬಾಡಿಗೆ ತಂದಿದ್ರೆ ಎಷ್ಟು ಖರ್ಚಾಗ್ತಿತ್ತು ಅದಕ್ಕಿಂತ ಹೆಚ್ಚು ಖರ್ಚು ಅವರು ನನ್ನ ಒಡವೆಗಳನ್ನು ಹಾಕೋದಕ್ಕೆ ಮಾಡಬೇಕಾಗಿ ಬಂದ್ಬಿಡ್ತು ಇದು ಒಂದು ರೀತಿಯಲ್ಲಿ ಸೊ ನಾವು ಮಾ ಒಳಿತಾಗಲಿ ಅಂತಲೇ ಬಯಸಿ ಮಾಡೋದು ಎಷ್ಟೋ ಸಲ ಎದುರಿನವರ ನೆಮ್ಮದಿನ ಹಾಳು ಮಾಡಬಹುದು ಮಾಡಿಬಿಡ್ಬಹುದು ಸೊ ಸಹಾಯ ಮಾಡೋದಕ್ಕೂ ಮುಂಚೆ ನಾವು ಯೋಚನೆ ಮಾಡಿ ಇದು ಅವ್ರ ನೆಮ್ಮದಿನ ಏನಾದರೂ ಮಾಡುತ್ತಾ ತೊಂದರೆ ಆಗುತ್ತಾ ಅವರಿಗೆ ಹಿಂಗೆ ಮಾಡೋಕ್ಕೋದ್ರೆ ಅಂತ ನಮ್ಮ ಮಟ್ಟಿಗೆ ನಾವೇ ಯೋಚನೆ ಮಾಡಿ ಮುಂದುವರಿಯೋದು ಒಳ್ಳೆಯದು ಪ್ರತಿಯೊಂದರಲ್ಲಿ ಪ್ರಿಕಾಷನರಿಯಾಗಿರೋ ಅಂಥದ್ದು ಯಾವಾಗಲೂ ಒಳ್ಳೆಯದೇನೆ ಇದು ಹೇಳುವಾಗ ತೇಜಸ್ವಿ ತೇಜಸ್ವಿಯವರವರ ಪರಿಸರದ ಕಥೆನಲ್ಲೋ ಯಾವುದರಲ್ಲಿ ಅಂತ ಮರ್ತೋದೆ ಅದರಲ್ಲೊಂದು ಮಾತು ಹೇಳ್ತಾರೆ ಪ್ರಕೃತಿ ತನ್ನದೇ ಆದ ಒಂದು ನೀತಿ ನಿಯಮಗಳಿಗೆ ಒಳಪಟ್ಟು ತನ್ನದೇ ಆದ ರೀತಿಯಲ್ಲಿ ನಡೀತಾ ಇರುತ್ತೆ ನಾವು ಅದರಲ್ಲಿ ಮೂಗು ತೋರಿಸೋದು ಯಾವಾಗಲೂ ಹಾನಿಕರ ಬೈ ಡಿಫಾಲ್ಟ್ ನಮ್ಮ ಉದ್ದೇಶ ಅದಕ್ಕೆ ಸಹಾಯ ಮಾಡೋದೇ ಯಾಕಾಗಿರಬಾರ್ದು ನಾವು ಅದರಲ್ಲಿ ಮೂಗು ತೋರಿಸೋದು ಇದು ನಾವು ಸಹಾಯಕ್ಕಾದರೂ ಅದರಲ್ಲಿ ಒಳಗೆ ಹೋದರೆ ಅದು ಆ ಪ್ರಾಣಿಗಳಿಗೆ ಆ ಗಿಡ ಪಕ್ಷಿಗಳಿಗೆ ಆ ಎಕ್ ಪೂರ್ತಿ ಎಕೋಸಿಸ್ಟಮ್ಗೆ ತೊಂದರೆನೇ ಆಗೋದು ಆದ್ದರಿಂದ ನಾವು ನಮ್ಮ ಪಾಡಿಗೆ ನಾವು ಆ ಕ್ಷಣಕ್ಕೆ ಅನ್ನಿಸ್ಬಹುದು ನಮಗೆ ಅಯ್ಯೋ ಇದೇನೋ ಹಿಂಗೆ ಅಂತ ಅಂತ ಸುಸ್ಮಿತಾ ಮತ್ತು ಹಕ್ಕಿ ಮರಿ ಅನ್ನುವಂಥ ಒಂದು ಅಧ್ಯಾಯದಲ್ಲಿ ಇದು ಬರುತ್ತೆ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಸೊ ನಾವು ಸಹಾಯ ಮಾಡೋ ಏನೋ ಮಾನವೀಯತೆಯ ದೃಷ್ಟಿಯಿಂದ ಸಹಾಯ ಮಾಡೋದಕ್ಕೆ ಹೋದರೂ ಎದುರುಗಡೆ ಇರೋರಿಗೆ ಅದು ಸಮಸ್ಯೆ ಆಗಬಹುದು ಆ ವಿವೇಚನೆಯನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು ಇಟ್ಟುಕೊಂಡು ಮುಂದುವರಿಯೋದು ಯಾವಾಗಲೂ ಒಳ್ಳೆಯದು ಸೊ ಜನರಲ್ಲಿ ಇನ್ನೊಬ್ಬರಿಗೆ ಸಹಾಯನೇ ಮಾಡೋದಿರ್ಬೋದು ಅಥವಾ ನಮ್ಮ ನಿರ್ಲಿಪ್ತಿಯೇ ಇರಬಹುದು ಇದರಿಂದ ಅವರಿಗೆ ತೊಂದರೆ ಆಗ್ತಾ ಇಲ್ಲವಷ್ಟೇ ಅನ್ನೋ ವಿವೇಚನೆ ಅರಿವು ಇಟ್ಟುಕೊಂಡು ಮುಂದುವರಿಯುವುದು ನಮಗೂ ಒಳ್ಳೆಯದು ನಮ್ಮಿಂದ ಸಹಾಯ ಪಡೆದವರಿಗೂ ಒಳ್ಳೆಯದು ಮತ್ತೊಂದು ಕಗ್ಗದಲ್ಲಿ ಭೇಟಿ ಆಗ್ತೀನಿ ನಮಸ್ಕಾರ ವಿಸ್ತಾರ ನ್ಯೂಸ್ ನಿಖರ ಜನಪರ